Hi guys, welcome back to my channel. So, this vlog is also a cooking vlog. So, I am egg pepper fry. So, it's going to be a very dry recipe. First, the ingredients are egg. I will boil and shell and peel. So, ogrenege antanbittu nanu illi eradu tappadagiruvanta yurulli hechi ittkondidini pudi pudi age hase menchinkai tagondidini idu ondu 5 rinda 6 hase menchinkai karukoskara udduke hechi ittkondidini matte illi navu kaal mensu matte swalpa jeerke tagondidivi idu garam masala onde on tomato dappadagiruvanta tomato pudi age hechi ittkondidini idu ogrenege. So, na first ge illond kadai tagondidivi kadai kaad mele idakke 2 spoons oil hakobeku so enne kayashalli naavu yenu jeerige mensu torsidu adna kutkon barana rubbod beda kutko barana. Enne chena kaadide ivaga idakke yurli hakolana. देखिए हाँ से मेंशन करके वह सेरेस कोला ना यूर लिखना लगे ट्रांसपेरेंट आप बताएगा फ्राई मार्को है ना वगैरह तो इली ऑनियन चना फ्राई आगे दे इधर का टोमेटो हाफ कोला ना टोमेटो चना जो सॉफ्ट आप बताएगा फ्राई मार्को है ना इधर का उनसे उठा कोला ना टोमेटो देगा फ्राई आगे के अंदर ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಯಾಕಂದ್ರೆ ಇದು ಡ್ರೈ ಆಗುತ್ತೆ ಅಂತ. ಸೊ ನಾನು ಇವಾಗ ಒಂಚೂರು ಗರಂ ಮಸಾಲಾನು ಹಾಕೊಳ್ತಾ ಇದ್ದೀನಿ. ಇದು ಮಸಾಲ ಒಂಚೂರು ಎಣ್ಣೆ ಬಿಟ್ಕೋದಿಲ್ಲಿ ಸೈಡಲ್ಲಿ ಆಮೇಲೆ ಎಗ್ ಆ್ಯಡ್ ಮಾಡಿಬಿಟ್ಟು ಪೆಪ್ಪರ್ ಪೌಡರ್ ಹಾಕೋಣ. ಸೊ ಇದು ಫ್ರೈ ಆಗ್ತಿರ್ಬೇಕಾದ್ರೆ ನಾನು ಇಲ್ಲಿ ಉಪ್ಪು ಹಾಕಿ ಚೆಕ್ ಮಾಡ್ಕೊತೀನಿ ಟೇಸ್ಟ್ ಕರೆಕ್ಟ್ ಆಗಿದೆಯಾ ಅಂತ. ಅದಾದಮೇಲೆ ಇದು ಫ್ರೈ ಆಗುತ್ತೆ ಕರೆಕ್ಟ್ ಆಗಿರುತ್ತೆ. ಸೊ ಇದು ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಸೈಡು ಬಿಟ್ಕೊಂಡಿದೆ ಆ್ಯಂಡ್ ನಾವು ಹಾಕಿದಂಥ ಅಷ್ಟು ನೀರು ಡ್ರೈ ಆಗಿದೆ ನೋಡಿ ಒಳ್ಳೆ ಫ್ರೈ ಥರ ಇಷ್ಟು ಡ್ರೈ ಆಗೋಗ್ಬಿಟ್ಟಿದೆ. ಸೊ ಇವಾಗ ನಾವು ಏನು ಕುಟ್ಟಿಕೊಂಡಿದ್ವು ಜೀರಿಗೆ ಮತ್ತು ಮೆಣಸು ಅದು ಸ್ವಲ್ಪ ಹಾಕ್ತಾ ಇದ್ದೀವಿ ಆಮೇಲೆ ಮೊಟ್ಟೆ ಹಾಕ್ಬಿಟ್ಟು ಕೂಡ ಒಂಚೂರು ಹಾಕೋಣ. ಸೊ ಇವಾಗ ಎಗ್ ಹಾಕೋಣ ಒಂದೊಂದೇ. ಸೊ ನಾನಿಲ್ಲಿ ಸ್ಲೈಸ್ ಲೈಕ್ ಒಂದು ಮೊಟ್ಟೆನ ಎರಡು ಭಾಗದಲ್ಲಿ ಡಿವೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂಚೂರು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಸೊ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡೋಣ. ಸೊ ಗೈಸ್ ಇಲ್ಲಿ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಾಯಿತು. ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಉದುರಿಸ್ಕೊಳ್ಳೋಣ ಗಾರ್ನಿಶಿಂಗ್ಗೋಸ್ಕರ. ಸೊ ಯಾ ಎಗ್ ಪೆಪ್ಪರ್ ಫ್ರೈ ರೆಡಿ ಟು ಸರ್ವ್. ಇದನ್ನ ಒಳ್ಳೆ ರೋಟಿ ಇಲ್ಲಾಂದರೆ ದಾಲ್ ಬರೀ ಬೇಳೆ ಸಾರು ಜೊತೆ ಸೈಡ್ಸ್ ಆಗಿ ತಿನ್ಬೋದು. ಸೊ ಮಾಡಿ ಹೇಗಿದೆ ಅಂತ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ಎಂಡ್ ಮೈ ವಿಡಿಯೋ ಹಿಯರ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್.